ರಾಮ ಅತಿ ತನ್ನ ಹೂವಿನಂಗಡಿನಲ್ಲಿ ಬಂದು ಕೂತಿದ್ಲು. ಆಗ ಜಮೀನ್ದಾರ್ ಚೌಧರಿ ಅವರು ಅಲ್ಲಿಗೆ ಬರ್ತಾರೆ. ನಿನ್ನೆ ನಿನ್ನ ಅಂಗಡಿಯಿಂದ ನಾನು ನನ್ನ ಕೆಲ್ಸಗಾರ ಜಗ್ಗು ಹತ್ರ ಒಂದು ಹೂವಿನ ಹಾರ ತರಿಸಿದ್ದೆ, ಅದು ಇವತ್ತೇ ವಾಡೋಯ್ತಲ್ಲ. ನಿಮ್ಗೆ ಯಾರೋ ತಪ್ಪಾಗಿ ಹೇಳಿರ್ಬೇಕು, ನನ್ನ ಅಂಗಡಿಯಲ್ಲಿರೋ ಹೂವು ಅಷ್ಟು ಬೇಗ ಒಣಗೋದಿಲ್ಲ. ನಿನ್ನ ಮಾತಿನ ಅರ್ಥ ನನ್ನ ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನಾ? ನಾನು ಹಾಗೇನು ಹೇಳಿಲ್ಲಲ್ವಾ. ಆಗ ಜಮೀನ್ದಾರ್ ಕೆಲಸಗಾರನಾದ ಜಗ್ಗು ಹೂವಿನ ಮಾಲೆ ಹಿಡ್ಕೊಂಡು ಅಲ್ಲಿಗೆ ಬರ್ತಾನೆ. ನೀನ್ ಬೇಕಿದ್ರೆ ನಿನ್ ಕಣ್ಣಾರೆ ನೋಡ್ಕೋ. ರಾಮವತಿ ಆ ಹೂವಿನ ಮಾಲೆಯನ್ನು ನೋಡ್ತಾ ಹೇಳ್ತಾಳೆ, ಇದು ನನ್ನ ಅಂಗಡಿ ಹೂಗಳಂತೂ ಅಲ್ವೇ ಅಲ್ಲ, ನನ್ನ ಅಂಗಡಿಯಲ್ಲಿರೋ ಹೂಗಳು ನಾನು ಚೆನ್ನಾಗಿ ಗುರುತಿಸ್ತೀನಿ. ಇವಳು ಸುಳ್ಳು ಹೇಳ್ತಾಳೆ ಜಮೀನ್ದಾರ್ ಸಾಹೇಬ್ರೇ, ನಾನು ಇವಳ ಹತ್ರನೇ ಹೂವಿನಾರ ತಗೊಂಡೋಗಿದ್ದು. ನೋಡ್ತಾ ಇದ್ದೀನಿ ರಾಮವತಿ, ನಿನ್ ಜನರಿಗೆ ಹಾಳಾಗಿರೋ ಹೂವ ಕೊಟ್ಟು ಕೊಟ್ಟು ಚೆನ್ನಾಗಿ ದುಡಿತಿದ್ಯಲ್ವಾ, ಆದ್ರೆ ಇದು ಜಾಸ್ತಿ ದಿನ ಉಳಿಯಲ್ಲ. ಇಷ್ಟ ಹೇಳಿ ಜಮೀನ್ದಾರ್ ಚೌಧರಿ ತನ್ನ ಕೆಲಸಗಾರನಾದ ಜಗ್ಗು ಜೊತೆ ಅಲ್ಲಿಂದ ಹೊರಟು ಹೋದ. ಜಮೀನ್ದಾರ್ ಚೌಧರಿ ತನ್ನ ಮನೇನ ತಲುಪ್ತಿದ್ದ ಹಾಗೆ ಜಮೀನ್ದಾರ್ ಅವರ ಮೊಮ್ಮಗಳಾದ ರುತಿಕಾ ಜಮೀನ್ದಾರ್ಗೆ ಹೇಳ್ತಾಳೆ, ಏನಾಯ್ತು ತಾತ, ಹೋಗಿರೋ ಕೆಲಸ ಆಯ್ತಾ? ಜಮೀನ್ದಾರ್ ಉತ್ತರ ಕೊಡೋ ಅಷ್ಟರಲ್ಲಿ ಅವನ ಕೆಲಸಗಾರನಾದ ಜಗ್ಗು ಹೇಳ್ತಾನೆ, ಖಂಡಿತವಾಗ್ಲೂ ಏನೂ ಆಗಿಲ್ಲ ರಿತಿಕಾ ಅವರೇ, ಸೇಠ್ಜಿ ಅವರು ಮಾಮೂಲಾಗಿ ರಾಮವತಿ ಅವ್ರ ಜೊತೆ ಜಗಳ ಆಡ್ಕೊಂಡು ಇಲ್ಲಿಗೆ ಬಂದ್ರಷ್ಟೇ. ಇದೇನಿದು ತಾತ, ರಾಮವತಿ ತನ್ನ ಅಂಗಡಿನ ಯಾವತ್ತೂ ಬಂದ್ ಮಾಡಲ್ಲ. ಎಲ್ಲಿವರೆಗೂ ಆ ಹೂವಿನ ಅಂಗಡಿ ಅವರು ಬಂದ್ ಮಾಡಲ್ವೋ, ಅಲ್ಲಿವರೆಗೂ ಹೂವಿನ ಬಿಸ್ನೆಸ್ನ ಈ ಊರಲ್ಲಿ ನಾನು ಹೇಗ್ ಮಾಡ್ಲಿ? ಚಿಂತೆ ಯಾಕೆ ಮಾಡ್ತಿದ್ದೆ ರಿತಿಕಾ, ನಿಮ್ಮ ಟಾಟನ್ ತಲೆ ಏನು ಅಂತ ನಿನಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಆದ್ರೆ ನನಗೆಲ್ಲ ಗೊತ್ತಾಯ್ತು, ಆದ್ರೂ ಏನು ಮಾಡಕ್ಕಾಗಿಲ್ಲ. ಬಾಯಿ ಮುಚ್ಕೊಂಡಿರೋ ಜಗ್ಗು, ನಾನ್ ಪ್ರತಿದಿನ ನಿನ್ನ ಹತ್ರ ಒಣಗೋಗಿರೋ ಹೂವಿಂದ ಹಾರ ಮಾಡಿಸ್ತಾ ಇದ್ದೀನಿ, ಮತ್ತೆ ಅದೇ ಹಾರನ ತಗೊಂಡೋಗಿ ರಾಮವತಿ ಅಂಗಡಿ ತೋರಿಸ್ತೀನಿ. ಅದಕ್ಕೆ ಒಂದು ಕಾರಣ ಇದೆ, ಆ ಕಾರಣ ಏನು ಅಂತ ನಿಂಗೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ರಾಮವತಿ ತನ್ನ ಮನೆಗೆ ಹೋಗ್ತಾ ಇದ್ಲು. ಆಗ ತನ್ನ 15 ವರ್ಷದ ಮಗಳಾದ ಸಾಕ್ಷಿ ರಾಮವತಿಗೆ ಹೇಳ್ತಾಳೆ, ಏನಾಯ್ತು ಅಮ್ಮ, ನೀವು ಯಾಕಿಷ್ಟೊಂದು ಬೇಜಾರಲ್ಲಿದ್ದೀರಾ? ನಾನು ಏನಂತ ಹೇಳಿ ಮಗಳೇ, ಯಾವಾಗ್ಲೂ ತರ ಆ ಜಮೀನ್ದಾರ್ ಚೌಧರಿ ಅವರು ಇವತ್ತು ಕೂಡ ಯಾರ್ದೋ ಹೂವಿನ ಅಂಗಡಿಯ ಮಾಲೆಯನ್ನ ನನ್ನ ಹತ್ರ ತಂದಿದ್ರು, ಮತ್ತೆ ಬೈದ್ರು. ನನ್ಗೇನಿಸ್ತಿದೆ ಅಂದ್ರೆ ಅವ್ರು ನಮ್ ವಿರುದ್ಧ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ. ನಾವು ಸಕ್ಸಸ್ ಆಗೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಮ್ಮ. ಅವ್ರು ಇಷ್ಟೊಂದೊಡ್ಡ ಜಮೀನ್ದಾರರು, ನಾನೊಬ್ಳು ಚಿಕ್ಕ ಹೂವಿನ ಅಂಗಡಿ ನಡೆಸೋ ಪಾಪದವಳು, ಅಂಥದ್ರಲ್ಲಿ ಅವ್ರು ನನ್ನ ವಿರುದ್ಧ ಏನ್ ಪ್ಲಾನ್ ಮಾಡ್ಬೋದು? ನೀನೊಬ್ಳು ಸಾಕ್ಷಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀಯ. ಮಾರನೇ ದಿನ ಜಮೀನ್ದಾರ್ ಚೌಧರಿ ಅವರು ಪ್ರತಿದಿನದ ಹಾಗೆ ತನ್ನ ಕೆಲಸಗಾರನಾದ ಜಗ್ಗು ಜೊತೆ ಊರ್ನಲ್ಲಿರೋ ದೇವಸ್ಥಾನಕ್ಕೆ ಹೋದ್ರು. ಚೌಧರಿ ಸಾಹೇಬ್ರೇ, ನೀವು ಪ್ರತಿ ಸಲ ಹಾಗೆ ಈ ಸಲ ಯಾಕೆ ಪೂಜೆಗೆ ಹೂವ ತಗೊಂಡ್ ಬಂದಿಲ್ಲ? ಅಯ್ಯೋ ಕ್ಷಮಿಸ್ಬಿಡಿ ಪೂಜಾರಿಗಳೇ, ಮರ್ತೋಗಿಟ್ಟು, ಈಗ್ಲೇ ತರಿಸ್ಕೊಡ್ತೀನಿ. ಅಷ್ಟ ಹೇಳಿ ಚೌಧರಿ ಜಗ್ಗು ಹತ್ರ ಹೇಳ್ತಾರೆ, ಜಗ್ಗು ಆದಷ್ಟು ಬೇಗ ಹೋಗಿ ರಾಮಬಟ್ಟೆ ಅಂಗಡಿಯಲ್ಲಿ ಹೂವ ತಗೊಂಡ್ ಬಾ, ಪೂಜೆ ಶುರು ಆಗ್ಬಿಡತ್ತೆ. ಜಗ್ಗು ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ಹೊತ್ತಾದ್ಮೇಲೆ ಒಣಗಿದ ಹೂವಿನ ಮಾಲೆಯನ್ನ ತಗೊಂಡ್ ಬರ್ತಾನೆ. ಜಮೀನ್ದಾರ್ ಚೌಧರಿ ಮುಂದೆ ಬಂದು ನಿಂತ್ಕೊಳ್ತಾನೆ. ಆ ಹೂವಿನ ಮಾಲೆ ಕಂಡು ಜಮೀನ್ದಾರ್ ಚೌಧರಿಗೆ ತುಂಬಾನೇ ಕೋಪ ಬಂದು ಪೂಜಾರಿ ಕಡೆಗೆ ನೋಡ್ತಾನೆ. ನೀವು ನೋಡ್ತಾ ಇದೀರ ಪೂಜಾರಿಗಳೇ, ರಾಮಬಟ್ಟಿ ಎಂತ ಕೆಟ್ಟ ಕೆಲಸ ಮಾಡ್ತಾಳೆ ಅಂತ. ನಾನ್ ಯಾವಾಗ್ಲೂ ಹೂವಿನ ಹಾರ ರಾಮಬಟ್ಟಿ ಅಂಗಡಿ ನನ್ನ ತರಿಸೋದು, ಮತ್ತೆ ಅವಳು ಹೂವು ಮಾರನೇ ದಿನ ಬಾಡ್ ಹೋಗಿರುತ್ತೆ. ಆದ್ರೆ ಇವತ್ತಂತೂ ಮಿಟಿ ಮಿಟಿ ಹೋಯ್ತು, ದೇವಸ್ಥಾನಕ್ಕೂ ಕೂಡ ಅವಳು ಬಾಡ್ ಹೋಗಿರೋ ಹೂವೆ ಕಳಿಸಿದಾಳೆ, ಅದು ಅಪಶಕುನ ಅಲ್ವಾ? ನೀವು ಸರಿಯಾಗಿ ಹೇಳ್ತಿದ್ದೀರಾ ಚೌಧರಿ ಸಾಹೇಬ್ರೆ, ರಾಮವತಿ ಅಂತೂ ತುಂಬಾ ತಪ್ಪು ಕೆಲಸ ಮಾಡಿದಾಳೆ. ಪೂಜಾರಿಗಳೇ, ಊರಲ್ಲಿರೋ ಎಲ್ಲಾ ಜನರು ನಿಮ್ ಮಾತನ್ನ ಕೇಳ್ತಾರೆ, ನೀವು ಈ ಕೂಡ್ಲೆ ರಾಮವಟಿನ ಈ ಊರಿಂದ ಓಡಿಸ್ಬಿಡಿ. ಒಂದ್ ವೇಳೆ ದೇವ್ರಿಗನಾದ್ರೂ ಕೋಪ ಬಂದ್ರೆ ಇಡೀ ಊರೇ ನಾಶ ಆಗ್ಬಿಡುತ್ತೆ. ಇದನ್ ಕೇಳಿಸ್ಕೊಂಡು ಪೂಜಾರಿ ದೇವಸ್ಥಾನದಲ್ಲಿರೋ ಜನರಿಗೆ ಹೇಳ್ತಾರೆ, ಬನ್ನಿ ಎಲ್ರು ರಾಮವತಿ ಅಂಗಡಿ ಹೋಗೋಣ ಬನ್ನಿ. ಪೂಜಾರಿ ಅವರು ಊರಿನ ಜನರನ್ನ ಕರ್ಕೊಂಡು ರಾಮವತಿ ಅಂಗಡಿ ಹತ್ರ ಹೋಗ್ತಾರೆ. ಏನಾಯ್ತು ಪೂಜಾರಿ ಅವರೇ, ಎಲ್ರೂ ಯಾಕೆ ನನ್ನನ್ನ ಇಷ್ಟೊಂದು ಕೋಪದಿಂದ ನೋಡ್ತಾ ಇದ್ದೀರಾ? ರಾಮವತಿ, ನೀನು ಬಾಡೋಗಿರೋ ಹೂನ ಯಾಕೆ ಮಾರ್ತಾ ಇದೀಯಾ? ಅಲ್ಲ, ನಿನಗೆ ಇಷ್ಟು ಧೈರ್ಯ ಇದ್ರೆ ದೇವಸ್ಥಾನಕ್ಕೂ ಕೂಡ ಹಾಳಾಗಿ ಬಾಡೋಗಿರೋ ಹೂನ ಕಳಿಸ್ತಾ ಇದೆಯಲ್ಲ. ಆದ್ರೆ ಇವತ್ ನನ್ನ ಹೂವಿನ ಅಂಗಡಿಯಿಂದ ಯಾರು ಹೂವನ್ನ ಕೊಂಡ್ಕೊಂಡೇ ಇಲ್ಲ, ನನ್ನ ಪೂಜೆ ಸಲುವಾಗಿ ಒಣಗಿರೋ ಹೂವನ್ನ ಯಾಕೆ ಕಳಿಸ್ಲಿ?
ರಾಮವತಿ ಸುಳ್ಳು ಹೇಳ್ತಾಳೆ ಪೂಜಾರಿಗಳೇ, ಅವಳ ಮುಖ ನೋಡಿ ಯಾಮಾರಕ್ ಹೋಗ್ಬೇಡಿ. ಪೂಜಾರಿ ಊರಿನ ಜನರನ್ನೆಲ್ಲ ನೋಡಿ ಹೇಳ್ತಾರೆ, ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ, ಒಡೆದಾಕಿ ರಾಮವತಿ ಅಂಗಡಿನ. ಪೂಜಾರಿ ಮಾತ್ ಕೇಳಿ ರಾಮವತಿ ಅಂಗಡಿನ ಎಲ್ಲರೂ ಸೇರಿ ಹಾಳ್ ಮಾಡ್ತಾರೆ, ಮತ್ತೆ ಅಲ್ಲಿರೋ ಹೂಗಳನ್ನ ಕೆಳಗಡೆ ಬಿಸಾಕ್ತಾರೆ. ರಾಮವತಿ ಅಳ್ತಾ ತನ್ನ ಮನೆಗೆ ಹೋಗ್ತಾಳೆ. ಅಳ್ತಾ ಇರೋ ತನ್ನ ಅಮ್ಮನ್ನ ನೋಡಿ ಸಾಕ್ಷಿ ಹೆದರ್ಕೊಂಡು ಅವ್ರಿಗೆ ಕೇಳ್ತಾಳೆ, ಏನಾಯ್ತು ಅಮ್ಮ, ನೀವ್ ಯಾಕೆ ಅಳ್ತಾ ಇದ್ದೀರಾ? ರಾಮವತಿ ನಡೆದ ಎಲ್ಲ ಘಟನೆಯನ್ನ ಸಾಕ್ಷಿಗೆ ಹೇಳ್ತಾಳೆ. ಮಗಳೇ, ನಾನು ಎಲ್ಲ ಹೇಳ್ತಿರೋದು ನಿಜಾನೇ, ನನ್ನ ಪೂಜೆಗಂತ ಒಣಗಿರೋ ಹೂ ಕೊಟ್ಟಿಲ್ಲ. ಇದನ್ನ ಕೇಳಿ ನನಗ್ ತುಂಬಾನೇ ಬೇಜಾರಾಗ್ತಿದೆ ಅಮ್ಮ. ಅಮೆರಿಕಾದ ಹೂವಿನ ರಿಸರ್ಚರ್ ಆರ್ಯನ್ ಅವರು ನಮ್ಮೂರಲ್ಲಿ ಹೂವಿನ ಮನೆ ತಯಾರಿಸೋ ಯೋಜನೆ ಮಾಡಕ್ಕೆ ನಮ್ಮೂರಿಗೆ ಬರ್ತಾ ಇದ್ದಾರೆ. ನನ್ನ ಆನ್ಲೈನ್ ಅಲ್ಲಿ ಇದ್ರಲ್ಲಿ ನಾನ್ ಪಾರ್ಟಿಸಿಪೇಟ್ ಮಾಡಿದೀನಿ, ಆದ್ರೆ ನಮ್ಮ ಅಂಗಡಿಯಲ್ಲಿರೋ ಎಲ್ಲ ಹೂಗಳನ್ನ ಈ ಊರಿನ ಜನರು ಎಲ್ಲ ಹಾಳ್ ಮಾಡಿದ್ದಾರೆ. ನಿನ್ ಯೋಚನೆ ಮಾಡ್ಬೇಡ ಮಗಳೇ, ನಾನು ಇವತ್ತೇ ಊರಿನ ಮುಖ್ಯಸ್ಥರ ಹತ್ರ ಹೋಗ್ತೀನಿ, ಅವ್ರ ತೋಟದಲ್ಲಿ ತುಂಬಾ ಸುಂದರವಾಗಿ ರಂಗುರಂಗಿನ ಹೂಗಳಿವೆ. ರಾಮವತಿ ನೇರವಾಗಿ ಮುಖ್ಯಸ್ಥರ ಮನೆಗೆ ಹೋಗ್ತಾಳೆ. ಇಲ್ಲಿಗೆ ಏನ್ ಮಾಡಕ್ ಬಂದೆ ರಾಮವತಿ? ಮುಖ್ಯಸ್ಥರೇ, ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಊರಿನ ಜನರೆಲ್ಲ ಸೇರ್ಕೊಂಡು ನನ್ ಜೊತೆ ಏನ್ ಮಾಡಿದ್ರು ಅಂತ? ವಿಷಯದ ಬಗ್ಗೆ ಮಾತಾಡು ರಾಮವತಿ. ವಿಷಯ ಏನಂದ್ರೆ ಮುಖ್ಯಸ್ಥರೇ, ನನ್ ಮಗಳು ಸಾಕ್ಷಿ ಹೂವಿನ ಮನೆ ತಯಾರಿಸೋ ಸ್ಪರ್ಧೆಗೆ ಸೇರ್ಕೊಂಡಿದ್ದಾಳೆ. ಅಂದ್ರೆ ನೀನ್ ಅನ್ಕೋತಾ ಇದೀಯ ನನ್ನ ತೋಟಗಳಿಂದ ಬಣ್ಣ ಬಣ್ಣದ ಹೂಗಳನ್ನ ನಿನಗ್ ಮಾರ್ಬೇಕು ಅಂತನ? ಒಂದ್ ವೇಳೆ ನೀನ್ ಅದ್ನ ಅನ್ಕೊಂಡು ಇಲ್ಲಿಗೆ ಬಂದಿದ್ರೆ ವಾಪಸ್ ಹೋಗ್ಬಿಡು. ಮತ್ತೆ ಹಾ, ನಾನಷ್ಟೇ ಅಲ್ಲ, ಊರಲ್ಲಿರೋ ಯಾವುದೇ ವ್ಯಕ್ತಿ ನಿನಗಿನ್ನೂ ಹೂವು ಮಾರೋದಿಲ್ಲ. ರಾಮವತಿ ನಿರಾಶೆಯಿಂದ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಇಲ್ಲಿ ರಿತಿಕಾ ತನ್ನ ತಾತನಾದ ಚೌಧರಿಯವ್ರ ಹತ್ರ ಹೇಳ್ತಾಳೆ, ವಾವ್ ತಾತ, ನೀವಂತೂ ಅದ್ಭುತ ಮಾಡಿದ್ರಿ. ನಾನ್ ನಿನಗೆ ಹೂವಿನ ವ್ಯವಸಾಯ ಮಾಡೋ ದಾರಿನ ಸುಲಭ ಮಾಡಿಕೊಟ್ಟೆ ರಿತಿಕಾ, ಆದ್ರೆ ನನ್ ಮಟ್ಟು ಗಮನ ಇಟ್ಕೇಳು. ನಾಡಿದ್ದು ಪ್ರೊಫೆಸರ್ ಆರ್ಯನ್ ಅವರು ನಮ್ಮ ಊರಿಗೆ ಒಂದು ಸ್ಪರ್ಧೆ ಏರ್ಪಡಿಸ್ತಾರೆ, ಆ ಸ್ಪರ್ಧೆಯಲ್ಲಿ ಹೂವಿನ ಮನೆ ಕಟ್ಬೇಕಾಗುತ್ತೆ, ನೀನು ಆ ಸ್ಪರ್ಧೆಯಲ್ಲಿ ಭಾಗವಹಿಸು, ನನಗ್ ನಂಬಿಕೆ ಇದೆ ನಿನ್ ಗೆಡ್ಡೆ ಗೆಲ್ತೀಯ ಅಂತ. ಮತ್ತ ಅದಾದ್ಮೇಲೆ ನಿನ್ ವ್ಯವಸಾಯ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ನಡೆಯುತ್ತೆ. ತಾತ, ನನ್ನ ಆನ್ಲೈನ್ ಅಲ್ಲಿ ಆ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡಿದೀನಿ. ಇಲ್ಲಿ ಸಾಕ್ಷಿ ತನ್ನ ಅಮ್ಮ ಬೇಜಾರ್ ಮಾಡ್ಕೊಂಡಿದ್ದನ್ನ ಕಂಡು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ. ಮಾರನೇ ದಿನ ಸಾಕ್ಷಿ ಅಳ್ತಾ ಇರೋದನ್ನ ನೋಡಿ ಅವ್ರ ಅಮ್ಮ ಹೇಳ್ತಾರೆ, ಅಳಬೇಡ ಮಗಳೇ, ದೇವ್ರ ಮೇಲೆ ನಂಬಿಕೆ ಇಡು ಆಯ್ತಾ? ರಾಮೋತಿ ಮಾತ್ ಕೇಳಿ ಸಾಕ್ಷಿ ದೇವಸ್ಥಾನಕ್ಕೆ ಬರ್ತಾಳೆ. ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ಸಾಕ್ಷಿ ಅಳತಾ ದೇವ್ರಿಗೆ ಹೇಳ್ತಾ ಇರ್ತಾಳೆ, ಅಯ್ಯೋ ದೇವ್ರೆ, ನಾಳೆ ಪ್ರೊಫೆಸರ್ ಆರ್ಯನ್ಯವರು ಈ ಊರಿಗೆ ಬರ್ತಾ ಇದ್ದಾರೆ, ನನಗೆ ಅವಮಾನ ಆಗೋದನ್ನ ನೀವೇ ತಪ್ಪಿಸ್ಬೇಕು. ಆಗ ಅವಳ ಭುಜದ ಮೇಲೆ ಯಾರೋ ಹಿಂದೆಯಿಂದ ಕೈ ಇಡ್ತಾರೆ. ಸಾಕ್ಷಿ ಹಿಂತಿರುಗಿ ನೋಡಿದಾಗ ಒಂದು ಸುಂದರವಾದ ಹೆಂಗಸು ಕೈಯಲ್ಲಿ ಹೂವನ್ನ ಹಿಡ್ಕೊಂಡು ನಿಂತಿರ್ತಾರೆ. ಆ ಸುಂದರವಾದ ಹೆಂಗಸು ಹೂವನ್ನ ಸಾಕ್ಷಿಗೆ ಕೊಡ್ತಾರೆ. ಮಗಳೇ, ಈ ಹೂವನ್ನ ನಿನ್ ಮನೆ ಹೊರಗಡೆ ಇಟ್ಬಿಡು, ಅದಾದ್ಮೇಲೆ ಇದ್ರ ಚಮತ್ಕಾರ ನೋಡು. ಇಷ್ಟ ಹೇಳಿ ಆ ಸುಂದರವಾದ ಹೆಂಗಸು ಅಲ್ಲಿಂದ ಹೋಗ್ಬಿಡ್ತಾಳೆ. ಸಾಕ್ಷಿ ಕೈಯಲ್ಲಿ ಆ ಸುಂದರವಾದ ಹೂವನ್ನ ನೋಡಿ ಅವ್ರ ಅಮ್ಮ ಕೇಳ್ತಾರೆ, ಸಾಕ್ಷಿ ನಿನ್ ಕೈಯಲ್ಲಿ ಏನಿದು ಹೂವು? ಸಾಕ್ಷಿ ನಡೆದ ಘಟನೆಗಳನ್ನ ಅಮ್ಮನ್ಗೆ ತಿಳಿಸ್ತಾಳೆ. ನೀನ್ ಈ ಹೂವನ್ನ ಮನೆಯಿಂದ ಯಾಕೆ ಆಚೆ ಇಡಬಾರ್ದು? ಅಮ್ಮ, ನಿಮ್ಗೆ ಚಮತ್ಕಾರದ ಬಗ್ಗೆ ನಂಬಿಕೆ ಇದೆಯಾ? ಮಗಳೇ, ನಮ್ಗೆ ಎಲ್ಲಾ ಕಡೆ ಕಷ್ಟ ಬಂದು ಸೋತ್ ಹೋದಾಗ ಆಗ ನಾವು ಒಂದು ಚಮತ್ಕಾರದ ಅಪೇಕ್ಷೆಯಲ್ಲಿರ್ತೀವಿ. ತನ್ನ ಅಮ್ಮನ್ ಮಾತು ಕೇಳಿಸ್ಕೊಂಡು ಸಾಕ್ಷಿ ಮನೆ ಮುಂದಿರೋ ಅಂಗಳದಲ್ಲಿ ಆ ಹೂವನ್ನ ಇಡ್ತಾಳೆ, ಮತ್ತೆ ಬಂದು ಮಲ್ಕೋತಾಳೆ. ಮಾರನೇ ದಿನ ಬೆಳಿಗ್ಗೆ ಸಾಕ್ಷಿ ಎದ್ ಬಂದ್ ನೋಡಿದಾಗ ಹೊರಗಡೆ ದೃಶ್ಯ ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವಳು ನೋಡಿದ್ಲು ತನ್ನ ಮನೆಯ ಅಂಗಳದಲ್ಲಿ ಹೂವಿನ ಸುಂದರವಾದ ಒಂದು ಅರಮನೆಯಾಗಿತ್ತು. ಸಾಕ್ಷಿ ತನ್ನ ಅಮ್ಮನ್ ಕರ್ಕೊಂಡು ಹೊರಗಡೆ ಬಂದು ತೋರಿಸ್ತಾಳೆ, ನೋಡಿ ಅಮ್ಮ, ಇದು ಎಷ್ಟೊಂದು ಸುಂದರವಾದ ಅರಮನೆಯಾಗಿದೆ, ಬನ್ನಿ ಅಮ್ಮ ಒಳಗೆ ಹೋಗಿ ನೋಡೋಣ. ರಾಮೋತಿ ಮತ್ತೆ ಸಾಕ್ಷಿ ಆ ಹೂವಿನ ಅರಮನೆ ಒಳಗಡೆ ಹೋಗ್ತಾರೆ. ಆ ಅರಮನೆ ಒಳಗಡೆ ಪ್ರತಿಯೊಂದು ವಸ್ತುವು ಹೂವಿನದ್ದಾಗಿರುತ್ತೆ. ಇಲ್ಲಿ ಪ್ರೊಫೆಸರ್ ಆರ್ಯನ್ ಊರಿಗೆ ಬಂದ್ಬಿಟ್ಟಿರ್ತಾರೆ. ಅವರು ಸ್ಪರ್ಧೆ ಅನುಸಾರವಾಗಿ ಇಲ್ಲಿ ರುತಿಕಾ ಹೂವಿನ ಅರಮನೆಯನ್ನ ನೋಡಿ ಹೇಳ್ತಾರೆ,
ನೀನು ಹೂವಿಂದ ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ಯಾ ರೀತಿಕಾ? ಅಚಾನಕ್ ಆಗಿ ಪ್ರೊಫೆಸರ್ಗೆ ಏನೋ ಒಂದು ನೆನಪಾಗುತ್ತೆ. ಅವರು ಜಮೀನ್ದಾರ್ ಚೌಧರಿ ನೋಡಿ ಹೇಳ್ತಾರೆ, ಇನ್ನೊಂದು ಹುಡುಗಿ ಆನ್ಲೈನ್ ಅಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿದ್ಲು, ಅವಳೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅವಳ ಹೆಸರು, ಹಾ ನೆನಪಾಯ್ತು, ಅವಳ ಹೆಸರು ಸಾಕ್ಷಿ ಅಂತ. ಅಯ್ಯೋ ನೀವು ಹೋಗಿ ಹೋಗಿ ಯಾರ ಹೆಸರು ತಗೋತಾ ಇದ್ದೀರಾ? ಬಹುಶಃ ಅವಳು ಹೆದರ್ಕೊಂಡು ಬಂದಿಲ್ಲ ಅನ್ಸುತ್ತೆ. ಇದು ನನಗೆ ಅವಮಾನ, ನಾನು ಅವಳು ಮನೆಗೆ ಹೋಗ್ಬೇಕು ಅಂತ ಇದ್ದೀನಿ. ಜಮೀನ್ದಾರ್ ಚೌಧರಿ ತನ್ನ ಮೊಮ್ಮಗಳಾದ ರುತಿಕಾನ ಕರ್ಕೊಂಡು ಮತ್ತೆ ಊರಿನ ಜನರನ್ನ ಕರ್ಕೊಂಡು ರಾಮೋತಿ ಮನೆ ಹತ್ರ ಹೋಗ್ತಾರೆ. ಆಗ ಪ್ರೊಫೆಸರ್ ಆರ್ಯನ್ ಅವರ ಕಣ್ಣು ರಾಮೋತಿ ಮನೆ ಮುಂದಿರೋ ಒಂದು ಹೂವಿನ ಅರಮನೆ ಮೇಲೆ ಬೀಳುತ್ತೆ. ಅದನ್ನ ನೋಡಿ ಪ್ರೊಫೆಸರ್ ಆರ್ಯನ್ಗೆ ಆಶ್ಚರ್ಯ ಆಗುತ್ತೆ. ಇದಂತೂ ಹೂವಿನ ದೊಡ್ಡ ಸುಂದರವಾದ ಮಹಲ್. ಈ ತರದ ಮಹಲ್ ಅಂತೂ ಕೇವಲ ಹೂವಲ್ಲಿ ಪರಿಣಿತಿ ಹೊಂದೋರ್ ಮಾತ್ರ ಮಾಡಕ್ ಸಾಧ್ಯ ಆಗುತ್ತೆ. ಇಷ್ಟ ಹೇಳಿ ಪ್ರೊಫೆಸರ್ ಆರ್ಯನ್ ಆ ಹೂವಿನ ಅರಮನೆ ಒಳಗಡೆ ಹೋಗ್ತಾರೆ. ನೀನಂತೂ ಹೂವಿನ ಸುಂದರವಾದ ಮಹಲ್ ಮಾಡಿದ್ಯಾ ಸಾಕ್ಷಿ, ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದು ನೀನೇ, ಕಂಗ್ರಾಚುಲೇಷನ್ಸ್. ನಾನಾದಷ್ಟು ಬೇಗ ನನ್ನ ಖರ್ಚಿಂದ ನಿನ್ನ ಅಮೆರಿಕ ಕರೆಸ್ಕೋತೀನಿ. ಇಷ್ಟ ಹೇಳಿ ಪ್ರೊಫೆಸರ್ ಆರ್ಯನ್ ತನ್ನ ಕೈಯಲ್ಲಿರೋ ಬಹುಮಾನವನ್ನ ಸಾಕ್ಷಿಗೆ ಕೊಡ್ತಾರೆ. ಇದನ್ನ ನೋಡಿ ಜಮೀನ್ದಾರ್ ಚೌಧರಿ ಮತ್ತೆ ರುತಿಕಾ ಮುಖ ಬಾಡ ಹೋಗುತ್ತೆ. ಅಲ್ಲಿ ರಂಗುರಂಗಿನ ಬೆಳಕಿನ ಕಿರಣಗಳ ಜೊತೆಗೆ ಅದೇ ದೇವಸ್ಥಾನದ ಸುಂದರವಾದ ಹೆಂಗಸು ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಇದನ್ನ ನೋಡಿ ಊರಿನ ಜನರಿಗೆ ಆಶ್ಚರ್ಯ ಆಗುತ್ತೆ. ರಾಮವತಿ ನಿರಪರಾಧಿ, ಇದೆಲ್ಲ ತಪ್ಪಾಗಿದ್ದು ಜಮೀನ್ದಾರ್ ಚೌಧರಿ ಮತ್ತೆ ಅವನ ಕೆಲಸಕಾರನಾದ ಜಗ್ಗುಯಿಂದ. ಚೌಧರಿ ಅವರು ತಮ್ಮ ಮೊಮ್ಮಗಳಿಗೆ ಹೂವಿನ ವ್ಯಾಪಾರ ಮಾಡಿಸ್ಬೇಕು ಅನ್ಕೊಂಡಿದ್ರು, ಅದಕ್ಕೋಸ್ಕರ ಅವರು ರಾಮವತಿ ಅಂಗಡಿನ ಬಂದ್ ಮಾಡ್ಬೇಕು ಅನ್ಕೊಂಡಿದ್ರು. ಅದಕ್ಕೆ ರಾಮವತಿ ವಿರುದ್ಧವಾಗಿ ಸಂಚು ರೂಪಿಸಿದ್ರು. ಇದನ್ನ ಕೇಳಿ ಜಮೀನ್ದಾರು ಮತ್ತೆ ರುತಿಕಾಗೆ ಜನರು ಬೈದ್ರು. ಜಮೀನ್ದಾರ್ ಚೌಧರಿ ಮತ್ತೆ ಕೆಲಸಗಾರನಾದ ಜಗ್ಗು ರುತಿಕಾ ಅದೇ ದಿನ ಆ ಊರ್ ಬಿಟ್ಟು ಹೊರಟು ಹೋದ್ರು. ರಾಮವತಿ ಮತ್ತೆ ಸಾಕ್ಷಿ ಈಗ್ಲೂ ಕೂಡ ಆ ಹೂವಿನ ಅರಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ.